ಹಾಯ್ ಸ್ನೇಹಿತರೆ, ನಮಸ್ಕಾರ, ಹೇಗಿದ್ದೀರಿ? ಪರ್ಪಸ್ ಆಫ್ ಮೆಂಟರಿಂಗ್, ಮೆಂಟರಿಂಗ್ನ ಉದ್ದೇಶ ಸಿ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಸುಮಾರು 15 ವರ್ಷಗಳ ಹಿಂದೆ ನನ್ನ ಪರ್ಮನೆಂಟ್ ಸರ್ಕಾರದ ಕೆಲಸವನ್ನು ಬಿಟ್ಟೆ. ಅದರರ್ಥ ನನ್ನ ಮಾರ್ಗದರ್ಶನವನ್ನು, ಮಾತುಗಳನ್ನು ಕೇಳುತ್ತಿದ್ದಾರೆ, ನನ್ನ ಬರವಣಿಗೆಯನ್ನು ಜನ ಗಮನಿಸ್ತಾ ಇದ್ದಾರೆ, ಅವರು ತಮ್ಮ ಜೀವನದಲ್ಲಿ ಪರಿವರ್ತನೆಯಾಗುತ್ತಿದ್ದಾರೆ ಎನ್ನುವ ಸದಾಶಯದಿಂದ ನಾನು ಈ ಕೆಲಸ ಮಾಡಿ ನಿಮ್ಮ ಮುಂದೆ ಬಂದಿದ್ದೇನೆ. ಕೋವಿಡ್ ನಂತರದ ದಿನಗಳಲ್ಲಿ ಆನ್ಲೈನ್ಗೆ ಬಂದೆ. ನಿಮಗೆಲ್ಲ ಗಮನಿಸಿರ್ತೀರಿ, ನನ್ನ ಬಗ್ಗೆ ತಿಳಿದಿದ್ದವ್ರಿಗೆ ಗೊತ್ತಿದೆ. ನೀವು ಇನ್ಕ್ರೆಡಿಬಲ್ ಜರ್ನಿ ಆಫ್ ಜಯಪ್ರಕಾಶ್ ನಾಗ್ತಿರಲಿ ಅಥವಾ ಡಾಕ್ಯುಮೆಂಟ್ರಿ ಆಫ್ ಜಯಪ್ರಕಾಶ್ ನಾಗ್ತಿರಲಿ ಅಂತ ಯೂಟ್ಯೂಬ್ ಸರ್ಚ್ ಕೊಟ್ಟರೆ ನನ್ನ ಬಗ್ಗೆ ಗೊತ್ತಾಗ್ತದೆ. ನೋಡಿರಲಿಲ್ಲ ಅಂದರೆ ನೋಡಿ ತಿಳ್ಕೊಳ್ಳಿ. ನಾನು ಇದುವರೆಗೆ ಬರೆದಿರುವ 5 ಪುಸ್ತಕಗಳು ನನಗೆ ಒಂದು ರೀತಿ ತುಂಬ ಖುಷಿ ಕೊಟ್ಟಿದೆ. ನನ್ನ ಅನುಭವವನ್ನು ಈ ಕೃತಿಗಳಲ್ಲಿ ಹಿಡಿದಿಡೋದಕ್ಕೆ ಸಾಧ್ಯ ಆಗಿದೆ. ಒಬ್ಬ ಲೇಖಕನ ಆತ್ಮ ಪುಸ್ತಕಗಳಲ್ಲಿರ್ತದೆ ಅಂತ ಹೇಳ್ತಾರೆ. ನನ್ನ ಈ ಒಂದು ಲರ್ನಿಂಗ್ ಇದೆಯಲ್ಲ, ಈ ಜರ್ನಿ ಇದೆಯಲ್ಲ, ನಾನೊಬ್ಬ ಮಾತುಗಾರ ಆಗಿದ್ದವನ್ನ ಲೇಖಕ ಆಗಿಸ್ಬಿಡ್ತು. ಸೊ ಹಾಗಾಗಿ ಇಲ್ಲಿ ಬರೆದರೂ ನನ್ನ ಸಂಪರ್ಕಕ್ಕೆ ಬರುವ, ಅಂದರೆ ನನ್ನ ಮಾತಿನ ಮೂಲಕ ಅಥವಾ ನನ್ನ ಬರವಣಿಗೆಯ ಮೂಲಕ ಬರುವ ವ್ಯಕ್ತಿಗಳು ತಮ್ಮ ಜೀವನವನ್ನು ಅರ್ಥೈಸಿಕೊಳ್ಳಬೇಕು. ಅಸ್ಪಷ್ಟತೆಯಿಂದ ಸ್ಪಷ್ಟತೆಯೆಡೆಗೆ, ಕೀಳರಿಮೆಯಿಂದ ಆತ್ಮವಿಶ್ವಾಸದೆಡೆಗೆ, ಸೋಲುಗಳಿಂದ ಗೆಲುವಿನೆಡೆಗೆ, ಬಡತನದಿಂದ ಸಿರಿವಂತದೆಡೆಗೆ ಸಾಗಬೇಕು ಅನ್ನುವ ಸದುದ್ದೇಶ ನನ್ನದು ಸ್ನೇಹಿತರೆ. ಜೊತೆಗೆ ನನ್ನ ಅನುಭವ, 1,000 ಸ್ಟೇಜ್ ಶೋಸ್ ಮಾಡಿದ್ದಾಗಿರ್ಬೋದು ಅಥವಾ 2,000 TV ಶೋಸ್ ಮಾಡಿದ್ದಾಗಿರ್ಬೋದು, 300 ರೇಡಿಯೋ ಶೋಸ್ ಮಾಡಿರೋದಾಗಿರ್ಬೋದು, ಮತ್ತು 25 ವರ್ಷಗಳಿಂದ ಸುಮಾರು 500,000 ಜನರಿಗೆ ನಾನು ತರಬೇತಿಯ ಮೂಲಕ ರೀಚ್ ಆಗಿರೋದಿದೆಯಲ್ಲ, ಎ ಸೆನ್ಸ್ ಆಫ್ ಪರ್ಪಸ್, ಎ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಆ ಸಂತೃಪ್ತಿಗೋಸ್ಕರ ನಾನು ತೊಡಗಿಸ್ಕೊಂಡಿದ್ದೇನೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ವಾಟ್ ಈಸ್ ಯುವರ್ ಪರ್ಪಸ್ ಇನ್ ಯುವರ್ ಲೈಫ್, ನಿಮ್ಮ ಬದುಕಿನ ಉದ್ದೇಶ ಏನಾಗಿದೆ ಎನ್ನುವುದನ್ನು ಈ ವಿಡಿಯೋ ನೋಡ್ತಾನೆ ನೀವು ಕಂಡುಕೊಳ್ಳಬೇಕು ಎನ್ನುವುದು ನನ್ನ ಉದ್ದೇಶ. ಪ್ಲೀಸ್ ಟೈಪ್ ಯುವರ್ ಪರ್ಪಸ್ ಆಫ್ ಲೈಫ್ ಇನ್ ದ ಕಾಮೆಂಟ್ ಬಾಕ್ಸ್, ಲೆಟ್ ಮೀ ನೋ ಇಟ್. ನಿಮ್ಮ ಉದ್ದೇಶ ನಿಮ್ಮ ಬದುಕಿನಲ್ಲಿ ಏನಿದೆ ಎನ್ನುವುದನ್ನು ನಾನು ತಿಳಿಯಬೇಕೆಂದಿದ್ದೇನೆ. ಪ್ಲೀಸ್ ಕಾಮೆಂಟ್, ಪ್ಲೀಸ್ ಟೈಪ್. ಓಕೆ, ಸ್ಟಾರ್ಟ್. ಎಸ್, ಪ್ಲೀಸ್ ಟೈಮ್. ಐ ಆಮ್ ಗೋಯಿಂಗ್ ಟು ರೀಡ್ ಈಚ್ ಆ್ಯಂಡ್ ಎವ್ರಿ ಕಾಮೆಂಟ್ ಆಫ್ ಯುವರ್ಸ್. ನಿಮ್ಮ ಪ್ರತಿಯೊಂದು ಕಾಮೆಂಟನ್ನು ನಾನು ಗಮನಿಸ್ತಾ ಇರ್ತೇನೆ. ಕಾರಣವೆಂದರೆ ನನಗೆ ಜನಪರವಾದ ಕಾಳಜಿ, ಸಾಮಾಜಿಕ ಸದುದ್ದೇಶ ನನ್ನದಾಗಿದೆ. ವಿಶೇಷವಾಗಿ ನಮ್ಮ ಕನ್ನಡಿಗರು ವಿಶ್ವದಲ್ಲೇ ಹೆಸರು ಈಗಾಗಲೇ ಮಾಡ್ತಾ ಇದ್ದಾರೆ, ಮತ್ತಷ್ಟು ಮಾಡಬೇಕು ಎನ್ನುವ ನೈಜ ಕಾಳಜಿ ನಮ್ಮದು. ಈಗಾಗಲೇ ಕೆಲವು ಸಾಧಕರಾಗಿರುವವರು ನನ್ನ ಮಾರ್ಗದರ್ಶನದಿಂದ ಸಾಧಕರಾಗಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೇ ಎಷ್ಟು ಖುಷಿ ಆಗ್ತದಲ್ಲ ಸ್ನೇಹಿತರೆ. ಆ ಒಂದು ಸಕ್ಸಸ್ ಮೈಂಡ್ ಸೆಟ್ನ ನಮ್ಮ ಯೂಟ್ಯೂಬ್ನ ವೀಕ್ಷಕರಿಗೆ ತಲುಪಿಸ್ಬೇಕು ಅಂತ ನಾನಿದ್ದೇನೆ. ಆ್ಯಡಿಂಗ್ ವ್ಯಾಲ್ಯೂ ಟು ದ ಅದರ್ಸ್ ಲೈಫ್, ಮತ್ತೊಬ್ಬರ ಬಾಳಿಗೆ ಒಂದು ಮೌಲ್ಯವನ್ನು ತಂದುಕೊಡೋದಿದೆಯಲ್ಲ, ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್, ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ನಾನು ಅದನ್ನು ತುಂಬ ಗಮನ ಇಟ್ಟು ಯೋಚನೆ ಮಾಡ್ತಾ ಇದ್ದಾನೆ. ಯು ಕೆನಾಟ್ ಹ್ಯಾವ್ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ವಿತೌಟ್ ಇಂಡಿವಿಜುವಲ್ ಟ್ರಾನ್ಸ್ಫಾರ್ಮೇಷನ್. ನಿಮ್ಮ ವೈಯಕ್ತಿಕ ಪರಿವರ್ತನೆ ಆಗದೆ ಸಮಾಜದ ಪರಿವರ್ತನೆ ಆಗುವುದಿಲ್ಲ ಎನ್ನುವ ಕಾಳಜಿ ನನ್ನದು ಸ್ನೇಹಿತರೆ. ಒಂದೇ ಸರಿ ಸಮಾಜ ಚೇಂಜ್ ಆಗಬೇಕು ಅಂದ್ರೆ ಆಗತ್ತಾ? ಆಗುವುದಿಲ್ಲ. ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಅಸ್. ಏನಂತೀರಾ? ನನಗೆ ಸರ್ ಎಂ ವಿಶ್ವೇಶ್ವರಯ್ಯ ಒಂದು ಮಾತು ಹೇಳಿದ್ದು ಯಾವಾಗಲೂ ನೆನಪಾಗ್ತಾ ಇರತ್ತೆ ನನಗೆ. ಜನಾಂಗವನ್ನು ಶ್ರೇಷ್ಠವನ್ನಾಗಿಸುವುದಕ್ಕೆ ಒಂದೇ ದಾರಿ, ಅದು ಜನರನ್ನು ಶ್ರೇಷ್ಠವನ್ನಾಗಿಸುವುದು. ನಾನು ಅದೇ ಕಾಯ್ಕ ಮಾಡ್ತಾ ಇದ್ದೇನಲ್ಲ, ನನ್ನ ಪರ್ಪಸ್ ಅರ್ಥ ಆಯ್ತಲ್ವ ನಿಮಗೆ? ಹಾಂ, ನಾನು ಎಲ್ಲ ಗುರಿ ಗೊತ್ತು ಮಾಡ್ಕೊಂಡ್ಮೇಲೆ ಈ ಕೋಟ್ ನೋಡಿರೋದು ನಾನು. ಜನಾಂಗವನ್ನು ಶ್ರೇಷ್ಠವನ್ನಾಗಿಸುವುದಕ್ಕೆ ಒಂದೇ ದಾರಿ, ಅದು ಜನರನ್ನು ಶ್ರೇಷ್ಠರನ್ನಾಗಿಸುವುದು ಅಂತ ಕುವೆಂಪು ಅವರು ಬಾರಿಸು ಕನ್ನಡ ಡಿಂಡಿಮವ ಹಾಡೆಲ್ಲ ಕೇಳಿದಿರಿ. ಅದರಲ್ಲಿ ಮೊದಲನೇ ಸ್ಟ್ಯಾನ್ಸಲ್ಲಿ ಬರ್ತದೆ, ಸತ್ತಂತಿಹರನು ಬಡಿದೆಚ್ಚರಿಸು. ತುಂಬ ಯೋಚನೆ ಮಾಡ್ತಾ ಇರ್ತೀನಿ ರೀ, ಯಾಕೆ ಹೇಳಿದರು ಕುವೆಂಪು? ಸತ್ತಿಲ್ಲ, ಸತ್ತಂಗೆ ಡ್ರಾಮಾ ಮಾಡ್ತಾ ಇದ್ದಾರೆ ಎಷ್ಟೋ ಜನ.
ಸತ್ತಂತಿ ಹರನು ಬಡಿದೆಚ್ಚರಿಸು ಅನ್ನೋವಂಥದ್ದನ್ನು ಹೇಳಿದರು. ಯಾಕೆ ನಾನು ನನ್ನ ಜೀವನದಲ್ಲಿ ಈ ರೀತಿ ಆರಿಸ್ಕೋಬಾರದು ಅಂತ ಈ ಒಂದು ಉದ್ದೇಶದಿಂದ ಬಂದಿದ್ದೇನೆ, ಕಾಳಜಿಯಿಂದ ಬಂದಿದ್ದೇನೆ. ಬಿಕಾಸ್ ಯಾಕೆ ಈ ವಿಡಿಯೋನಲ್ಲಿ ಇದನ್ನೆಲ್ಲ ಹಂಚ್ಕೋತಾ ಇದ್ದೀನಿ ಅಂದರೆ, ಸುಮಾರು ಜನ ಏನು ಸರ್ ನೀವು ಕೈ ತುಂಬ ಸಂಬಳ ಇತ್ತು, ಗೌರ್ಮೆಂಟ್ ಜಾಬ್ ಅಲ್ಲಿದ್ರಿ, ಯಾಕೆ ಸರ್ ಬಿಟ್ರಿ ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ನಮ್ಮ ನಮ್ಮ ಬದುಕಿನಲ್ಲಿ ನಾವು ನಮ್ಮ ಉದ್ದೇಶಗಳನ್ನು ಕಂಡುಕೊಂಡರೆ ನಮ್ಮ ಬದುಕು ಒಂದು ಕ್ಲಾರಿಟಿ ಜಾಸ್ತಿ ಆಗುತ್ತೆ ಅಂತ ಈ ಮಾತನ್ನು ಹೇಳ್ತಾ ಇದ್ದೇನೆ. ಹಾಗೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಏಳಿ ಎದ್ದೇಳಿ ಕುರಿ ಮುಟ್ಟುವ ತನಕ ನಿಲ್ಲದಿದೆ. ಅಂದರೆ ಮಲಗಿದ್ದಾರೆ ಅಂತ ಆಯ್ತಲ್ಲ, ಇಲ್ಲ ಅಲ್ವೇ? ನೀವು ಯಾವ ಕ್ಯಾಟಗರಿ, ಏಳಿನ ಎದ್ದೇಳಿನ ಗುರಿ ಇಟ್ಕೊಂಡಿರೋ, ಯೋಚನೆ ಮಾಡ್ಕೊಳ್ಳಿ. ಓಕೆ, ಸೊ ಅಲ್ಲಿ ಇನ್ನೊಂದು ಮಾತು ಹೇಳಲೇಬೇಕು ನಾನು ನಿಮಗೆ, ಲಿವ್ ವಿತ್ ಯುವರ್ ಡ್ರೀಮ್ಸ್ ಆ್ಯಂಡ್ ನಾಟ್ ವಿತ್ ಯುವರ್ ಫಿಯರ್ಸ್. ಲಿವ್ ವಿತ್ ಯುವರ್ ಡ್ರೀಮ್ಸ್ ಆ್ಯಂಡ್ ನಾಟ್ ವಿತ್ ಯುವರ್ ಫಿಯರ್ಸ್. ಏನಾಗ್ಬಿಟ್ಟಿದೆ, ಅರ್ಧ ಜನ ಬರೀ ಭಯಗಳಿಂದ ಬದುಕ್ತಾ ಇದ್ದಾರಂತೆ. ಲಿವಿಂಗ್ ವಿತ್ ದ ಫಿಯರ್ಸ್ ಯಾಕ್ರಿ ಬೇಕು? ಇರುವುದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ಕಾನ್ಫಿಡೆನ್ಸ್ನ ನಾವು ತಗೋಬಾರ್ದ ಸ್ನೇಹಿತರೆ, ಏನಂತೀರಾ? ಗುಡ್. ಲರ್ನಿಂಗ್ನಿಂದ ಅರ್ನಿಂಗ್ ಸಾಧ್ಯ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಇಫ್ ಯು ಲರ್ನ್ ಮೋರ್ ಆ್ಯಂಡ್ ಮೋರ್, ಯು ಆರ್ ಗೋಯಿಂಗ್ ಟು ಅರ್ನ್ ಮೋರ್ ಆ್ಯಂಡ್ ಮೋರ್. ಪ್ಲೀಸ್ ಟೈಪ್ ಎಲ್ ಎಲ್ ಎಲ್, ಏನು ಅಂತ ಕೇಳ್ತೀರಾ? ಲೈಫ್ ಲಾಂಗ್ ಲರ್ನರ್ ಅಂತ. ಐ ವಾಂಟ್ ಯು ಟು ಕಮಿಟ್ ವಿತ್ ಮೀ. ಪ್ಲೀಸ್ ಟೈಪ್ ಎಲ್ ಎಲ್ ಎಲ್, ಲೈಫ್ ಲಾಂಗ್ ಲರ್ನರ್. ಯಾರು ನಿರಂತರವಾಗಿ ಕಲಿಯುತ್ತಾರೋ ಅವರು ಜೀವನದಲ್ಲಿ ಅಭಿವೃದ್ಧಿ ಹೊಂದುವುದನ್ನು ನಾನು ಗ್ಯಾರಂಟಿ ಕೊಡ್ತಾನೆ. ಅಸ್ಪಷ್ಟತೆಯಿಂದ ಸ್ಪಷ್ಟತೆಯೆಡೆಗೆ ಯಾರು ಸಾಗಬೇಕೆಂದು ಬಯಸುತ್ತೀರೋ ಅವರೆಲ್ಲರಿಗೂ ಇದು ಸಾಧ್ಯ ಇದೆ. ಕೆತ್ತಿಸಿಕೊಳ್ಳಲು ತಾಳ್ಮೆ ಇಲ್ಲದವರು ವಿಗ್ರಹವಾಗಲು ಹಂಬಲಿಸಬಾರದು. ನಮ್ಗಲ್ಲಿ ಕೆತ್ತಿಸ್ಕೊಳ್ಳೋಕ್ಕೆ ತಾಳ್ಮೆ ಬೇಕು. ಯು ಹ್ಯಾವ್ ಟು ಬಿ ಓಪನ್ ಫಾರ್ ದಿ ಕರೆಕ್ಷನ್ಸ್. ಗಾಟ್ ಇಟ್? ತಿದ್ದುವಿಕೆಗೆ ಒಳಪಡೋದು ತುಂಬ ಮುಖ್ಯ ಆಗ್ತದೆ ಸ್ನೇಹಿತರೆ. ಜೊತೆಗೆ ಕುಂಟು ನೆಪ ಒಂಥರ ಎಲ್ಲದಕ್ಕೂ, ಹೀಗಾದರೆ ಹಂಗಾಗುತ್ತೆ, ಹಾಗಾದರೆ ಹಿಂಗಾಗುತ್ತೆ, ಓ ಇದೆಲ್ಲ ಹಾಕ್ಬೇಕು ನಮ್ಗೆ ಸುಮ್ಮನೆ. ಹೇ, ಯಾವ್ಯಾವುದೋ ಸಣ್ಣ ಪುಟ್ಟ ಖರ್ಚು ಮಾಡೋಕ್ಕೆ ಏನು ಜೇಬಲ್ಲಿ ಹಂಗೆ ಹಣ ತೆಗಿತೀರಾ? ಒಂದು ಕೋರ್ಸು ಕಲಿಯೋಕ್ಕೆ, ನೀವು ಉದ್ಧಾರ ಆಗೋಕ್ಕೆ, ಅದು ಒಂದ್ಸರಿ ಕಲಿತರೆ ಅದು ಇಡೀ ಲೈಫ್ ಲಾಂಗ್ ಇರ್ತದ್ರಿ. ನೀವು ಒಳ್ಳೆ ಹೆಸರು ಮಾಡಿದ್ರೆ ಸತ್ತ ಮೇಲೂ ಇರ್ತದೆ ನಿಮ್ಮ ಹೆಸರು. ಅಂಥದಕ್ಕೆ ಇನ್ವೆಸ್ಟ್ ಮಾಡೋದಿಲ್ವಲ್ಲ ನಾವು. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಳ್ಳಲ್ವಲ್ಲ. ಅದು ಅಂದ್ಕೊಳ್ಳಿ, ಅದು ಅರ್ಥ ಆಗಲಿ. ಯಾವಾಗ ನಿಮ್ಮ ಉದ್ದೇಶ ಸರಿಯಾಗಿ ಅರ್ಥ ಆಗ್ತದೆ, ಎಸ್ ಯು ಆರ್ ಗೋಯಿಂಗ್ ಟು ಡೂ ಇಟ್. ಸ್ನೇಹಿತರೆ, ಟೈಮ್ಸ್ ಹ್ಯಾವ್ ಚೇಂಜ್ಡ್, ಯು ನೀಡ್ ಟು ಚೇಂಜ್ ಟು. ಸಮಯಗಳು, ಸಮಯ ಬದಲಾಗ್ತಾ ಇದೆ, ನೀವು ಬದಲಾಗಬೇಕು. ಅದಕ್ಕೆ ನಮ್ಮ ಸಂಸ್ಥೆಯ ಹೆಸರು ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್. ಅಂದರೆ ಅಪರಿಮಿತ ಪರಿವರ್ತನೆ ಉಳ್ಳ ವ್ಯಕ್ತಿಗಳು ನೀವಾಗಬೇಕು. ಸೊ ಪ್ಲೀಸ್ ಟೈಪ್ ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್, ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್. ಗಾಟ್ ಇಟ್? ಗುಡ್. ಯು ಹ್ಯಾವ್ ಟು ಹ್ಯಾವ್ ಯುವರ್ ಓನ್ ಟ್ರಾನ್ಸ್ಫರ್ಮೇಷನ್ ಬೈ ಯುವರ್ ಸೆಲ್ಫ್. ಯು ಕ್ಯಾನ್ ರೀಇನ್ವೆಂಟ್ ಯುವರ್ ಸೆಲ್ಫ್. ಫಾರ್ ದ್ಯಾಟ್ ಯು ಹ್ಯಾವ್ ಟು ಅಪ್ಡೇಟ್, ಅಪ್ಗ್ರೇಡ್, ಬಿಕಾಸ್ ಯು ಆರ್ ದ ಸ್ಕಲ್ಪ್ಚರ್ ಆಫ್ ಯುವರ್ ಲೈಫ್. ಯು ಆರ್ ದ ಆಥರ್ ಆಫ್ ಯುವರ್ ಲೈಫ್. ಯು ಆರ್ ದ ಸಿಇಒ ಆಫ್ ಯುವರ್ ಲೈಫ್. ಸೊ ಯು ಹ್ಯಾವ್ ಟು ಡಿಸೈಡ್. ಇಫ್ ಯು ಡಿಸೈಡ್ ದ್ಯಾಟ್ ಯು ವಾಂಟ್ ಟು ಬಿಕಮ್ ಎನ್ ಅಚೀವರ್ ಇನ್ ಯುವರ್ ಓನ್ ಫೀಲ್ಡ್ ಆರ್ ಎನ್ ಎಕ್ಸ್ಪರ್ಟ್ ಇನ್ ಯುವರ್ ಓನ್ ಫೀಲ್ಡ್, ಡೂ ಕಾಂಟ್ಯಾಕ್ಟ್ 9341259267. ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಮತ್ತು ಜಯಪ್ರಕಾಶ್ ನಕ್ತೆಯಲ್ಲಿ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಬಟನ್ನನ್ನು ಆಲ್ ಅಂತ ಟೈಪ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕೆ ಗೊತ್ತಾ? ನಿಮಗೇನು ಅನ್ನಿಸ್ತು ಅಂತ ಗೊತ್ತಾಗಬೇಕಲ್ಲ ನಮಗೆ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.